ನರಳಬೇಕು ಲಾಕಪ್ಪನಲ್ಲಿ ಹಗಲು ರಾತ್ರಿ ಏ ಗೌಡ ಅಂದು ಈ ಊರ ಜನ ತಲೆ ಕೆಡಿಸಿ ನನ್ನ ಅಡ್ಡಕ್ಕೆ ನುಗ್ಗಿ ನನ್ನ ಗಂಜಾಸರನ್ನು ಸುಟ್ಟು ಹಾಕಿದೆಲ್ಲ ಕಾರಣ ಈ ಊರ ಜನರ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಿಜ ಒಪ್ಪಿಕೊಂಡಿದೆ ಆದ್ರೆ ನಿನ್ನ ಫ್ಯಾಕ್ಟರಿಯಲ್ಲಿ ಸಾವಿರಾರು ಜನರ ಜೀವ ತೆಗೆಯುವ ಔಷಧಿಯನ್ನು ತಯಾರಿಸುತ್ತಿರುವೆಲ್ಲ ಇದು ಯಾವ ನ್ಯಾಯ ಗೌಡ ಇದು ಯಾವ ನ್ಯಾಯ ಲೇ ಮೂರ್ಖ ನಿನ್ನ ಮೋಸದ ಮಾಯಾ ಕುತಂತ್ರಕ್ಕೆ ಮಾರುವರು ಜನರು ಆಕ್ರೋಶದಿಂದ ನನ್ನನ್ನು ಬಯೋದು ಸಹಜ ಲೇ ಕ್ರಾಂತಿ ನಿನ್ನ ಹಾಗೆ ಮೋಸಗಾರ ನಾನಲ್ಲ ಅಂದ್ರ ನಮ್ಮ ದನ್ಯಾರ ಮೋಸಗಾರ ಅಂತಲೇ ತಮ್ಮ ನಮ್ಮ ದನ್ಯಾರ ಅವಾಕ್ರೆ ಅದನ್ನು ನಾನು ಹೇಳುವುದಿಲ್ಲ ಈ ಸಮಾಜವೇ ಹೇಳುತ್ತದೆ ಕರೆ ಅದನ್ನು ಈ ಸಮಾಜನೇ ಹೇಳುತ್ತದೆ ಸಾವಿರಾರು ಜನರ ಜೀವತೆಗೆ ಅವಶ್ಯಕತೆ ತಯಾರಿಸಿದ ನಿನ್ನ ಮೋಸದ ಮಾಯಾ ಕುತಂತ್ರಕ್ಕೆ ಮಾರು ಹೋದ ಜನರು ಆಕ್ರೋಶದಿಂದ ನನ್ನನ್ನು ಬೈದು ಸಹಜ ಆದರೆ ಸತ್ಯದ ಮುಂದೆ ಸುಳ್ಳು ಮೋಸ ವಂಚನೆ ಕೇವಲ ಮೂರೇ ಮೂರು ದಿನ ಎನ್ನುವುದನ್ನು ಮಾತ್ರ ಮರೆಯಬೇಡ ಕೆಂಪು ಮೋತಿಯ ಕಪಿ ಸತ್ಯಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಸತ್ಯಕ್ಕೆ ಜಯ ನನ್ನದೇ ಆದ ಸುಳ್ಳಿನ ಸುಪ್ರೀಂ ಕೋರ್ಟ್ ಅನ್ನು ಕಟ್ಟೆ ನನ್ನ ಪಾಪದ ಪಂಚಗಳಲ್ಲಿ ಕಳಿತಾ ಬಿದ್ದರು ಹಾಗೆ ನಿನ್ನ ಬಿದ್ದರಾಗಿ ಮಾಡಿದ ಈ ಕುಬೇರನ ಮುಂದೆ ಸತ್ಯಕ್ಕೆ ಜಯ ದಣ್ಯಾರ ಈ ನನ್ನ ಮಗ ಸತ್ಯ ಸತ್ಯ ಅಂತೇಳಿ ಅನ್ನ ನೀರು ಇಲ್ಲ ಸತ್ ತುಂಬ ಗ್ಯಾರಂಟ್ರಿ ಬಾಯ್ ಮುಚ್ಚು ಮುಟ್ಟಾಳ ಕೋಪ ಬಂದರೆ ಒಳ್ಳೆಯವಡಲ್ಲ ಈ ಪ್ರಕಾಶ್ ಗೌಡ ಕೆಲಸ ನಂದು ಹಣ ನಿಂದು ನೀ ಕೊಟ್ಟ ಮಾತು ಉಳಿಸಿಕೊಳ್ಳಿ ಖಂಡಿತವಾಗಿ ಉಳಿಸಿಕೊಳ್ಳುತ್ತೇನೆ ಲೇ ಮಗೇಶ್ ಒಳಗಡೆ ಸೂಟ್ ಕೇಸಲ್ಲಿ 5 ಲಕ್ಷ ಹಣವಿದೆ ತೆಗೆದುಕೊಂಡು ಬಾ ಆಯ್ತ್ರಿ ಅಪ್ಪ ದಿನಾರ ತೆಗೆದುಕೊಳ್ಳಿ ಈ ಸೊಟ್ಟೆ ಚಳ್ಳಿ 5 ಲಕ್ಷ ಹಣವಿದೆ ನಿಮ್ಮಂತ ಶ್ರೀಮಂತರು ಊರಿಗೊಬ್ಬರು ಇದ್ರೆ ನಮ್ಮಂತ ಪೊಲೀಸ್ ಆಫೀಸರ್ಗೆ ಯಾವತ್ತೂ ಹಣದ ಕೊರತೆ ಇರಲ್ಲ ಒಂದೇ ವರ್ಷದಲ್ಲಿ ಮಹಿಳೆ ಮನೆ ಎಸಿ ಕಾರು ಎಲ್ಲವನ್ನು ತೆಗೆದುಕೊಂಡು ಸಾರಾಮಿ ಜೀವನ ನಡೆಸಬಹುದು ಲಂಚ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸಿದ್ಯಾ ಮಗನೇ ಲೇ ಕ್ರಾಂತಿ ನಿನ್ನ ಸ್ವಾರ್ಥಕ್ಕೆ ನನ್ನ ಹೆಸರಿಗೆ ಕಳಂಕ ಹಚ್ಚಿ ನನ್ನನ್ನು ಜೈಲಿಗೆ ಕಳಿಸಲು ಹೊಂಚು ಆಗಿದೆಯಾ ಈ ನಿನ್ನ ಮೋಸದ ಮಾಯ ಕುತಂತ್ರ ಈ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯಲು ವೀರಾದಿ ವೀರ ಶೂರಾದಿ ಶೂರ ಬಂದೇ ಬರುತ್ತಾನೆ ಈ ಕಲಿಯುಗದಲ್ಲಿ ಈ ಶಕ ನಮ್ಮ ಶ್ರೀಮಂತರ ಬಗ್ಗೆ ಇನ್ನೊಂದು ಕೆಟ್ಟ ಶಬ್ದ ನುಡಿದ್ರು ಲೇ ಲಂಚ ತಿಂದು ಕೆಲಸ ಮಾಡುವ ಪೊಲೀಸ್ ನಾಯಿ ಹೆಚ್ಚಿಗೆ ಮಾತನಾಡಿದರೆ ನಿಂತಲೇ ಹೂತು ಬಿಟ್ಟಳು ಎಚ್ಚರ ಕಿರುಚದಿರು ಗೌಡ ಕಿರುಚದರು ಹೇಗೆ ಕಿರಿಚಿ ಗಂಟಲನ್ನ ನರವನ್ನು ಹರಿದುಕೊಳ್ಳವೇ ಬೇರೆ ಹಾಕಿ ನಿನ್ನನ್ನು ಬಂಧಿಸಿ ತಂದರು ಇನ್ನು ನಿನ್ನ ಪೌರುಷ ಕಡಿಮೆ ಆಗಿಲ್ಲ ಅಂದ ಮೇಲೆ ಈ ನನ್ನ ಅರಮನೆ ಕಂಬಕ್ಕೆ ನಿನ್ನನ್ನು ಕಟ್ಟಿ ನನ್ನ
ಚಾಟಿಯೇಟಿನಿಂದ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಇನ್ಸ್ಪೆಕ್ಟರ್ ಕಟ್ಟಿ ಹಾಕಿ ಕಂಬಕ್ಕೆ. ಇದು ಸಾಧ್ಯ ಇಲ್ಲ ಕ್ರಾಂತಿ ನನ್ನಿಂದ. ಏಕೆ ಇನ್ಸ್ಪೆಕ್ಟರ್, ನಿಮಗೆ ಇನ್ನು ಎಷ್ಟು ಹಣ ಬೇಕು ಕೇಳಿ, ನಾನು ಕೊಡುತ್ತೇನೆ. ಸಾಧ್ಯವಿಲ್ಲವೆಂದು ನುಡಿಯದಿರಿ ಇನ್ಸ್ಪೆಕ್ಟರ್, ನುಡಿಯದಿರಿ. ಹಾಗೆಲ್ಲ ಶ್ರೀಮಂತ್ರಿ, ನಿಮ್ಮ ಮನೆಯ ಕಂಬಕ್ಕೆ ಕಟ್ಟಿ ಹೊಡೆದಿದ್ದು ನಾಳೆ ನನ್ನ ಮೇಲಾಧಿಕಾರಿಗಳಿಗೆ ಗೊತ್ತಾದ್ರೆ ನನ್ನನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸುತ್ತಾರೆ. ಇವನನ್ನು ಹೊಡೆಯೋದ್ರಿಂದ ನಿಮಗೆ ಸಿಗುವ ಲಾಭವಾದರೇನು? ಲಾಭವೇನು? ನನ್ನ ಮೇಲೆ ಸಿಡಿ ಕಿರಿಕಾರ ಈ ಕೇಳಿಯನ್ನು ಹೊಡೆಯುವುದೊಂದು ನನ್ನ ಸೇಡಿನ ಮುಖ್ಯ ಗುರಿ. ಲೇರಣ ಹೇಳಿ, ನನ್ನನ್ನು ಹೊಡೆಯುವುದು ಎಂದರೆ ನೀ ಸಾಕಿದ ಕಂತ್ರಿ ನಾಯಿನ ಹೊಡೆದಷ್ಟು ಸುಲಭವೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮುಟ್ಟಾತನ. ನಿನ್ನ ಹಾಗೆ ಸೀಡು ಕಟ್ಟಿಕೊಂಡ ಕೌರವರು ಏನಾದರೂ ಗೊತ್ತೇ, ಸರ್ವನಾಶವಾಗಿ ಸ್ಮಶಾನ ಸೇರಿದರು. ನಿನಗೂ ಅದೇ ಕತಿ ಬರುವುದನ್ನು ಎನ್ನುವುದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೋ ಮಗನೇ. ಗೌಡ ಈ ಕ್ರಾಂತಿ ರಾಜನನ್ನು ಅವರಿವರಿಗೆ ಹೋಲಿಸಿ ಮಾತನಾಡಿದ್ರು ಗೌಡ, ಮಾತನಾಡದಿರು. ನಿನ್ನನ್ನು ಒಂದೇ ಒಂದು ಗುಂಡೆ ನಿನ್ನ ತಂದರೆ ನನ್ನ ಹೃದಯದಲ್ಲಿ ನಿನ್ನ ಕುಚ್ಚು ಆರಲಾರದು. ಚಿತ್ರಾಂಶ ಕೊಟ್ಟು ಕೊಂದಾಗಲೇ ನನ್ನ ಸೇಡಿನ ಅಗ್ನಿದ ತಣ್ಣಗಾಗೋದು. ದೊಡ್ಡಿಡದಿರ ಅಹಂಕಾರದಿಂದ ಮಾತನಾಡಿದರೆ ನಿನ್ನ ಮರಣಕ್ಕೆ ಈಗಲೇ ಮಂಗಳ ಹಾಡುವೆ. ನನ್ನ ಮರಣಕ್ಕೆ ನೀನು ಮಂಗಳ ಹಾಡುವೆ, ಅದನ್ನು ಈಗಲೇ ಈ ಕ್ಷಣದಲ್ಲಿ ಮಾಡಿ ತೋರಿಸುವೆ. ನೋಡ್ತಿರೋ ಮಂಕೆ ದಾಸ ಲೇ ದಾಸ ಹೇಳಿದನೆ ನನ್ನನ್ನು ಕರೆದಿದ್ದು. ಹೇ ದಾಸ, ಈ ನಿನ್ನ ಕೊಂಡೆಯಿಂದ ಈ ದೇಹ ಈ ಗೌಡನ ದೇಹವನ್ನು ತೊಂದರಿಸು. ಕಣಿ ನಿಮ್ಮಪ್ಪಣೆ ಆಯ್ತು ಅಂದ್ರೆ ಮುಗಿದೋಯ್ತು. ಏ ಹಾಲ್ಕರ ಮಗನ ಆಯುಷ್ಯ ಈಗ ನೋಡಿ ಈ ಕೋಣನನ್ನು ಹೇಗೆ ಕಡಿತೇನೆ ಎಂದು. ಗೌಡ ಒಬ್ಬ ಪೊಲೀಸ್ ಅಧಿಕಾರಿ ಇರುವುದನ್ನು ಗಮನಿಸದೆ ಗುಂಡಾಗಿರಿಯ ದೇವತ್ತು ನನ್ನ ಮುಂದೆ ತೋರಿಸಬೇಡ. ಒಂದು ವೇಳೆ ತೋರಿಸಿದರೆ ಒದ್ದು ಲಾಕಪ್ಗೆ ಹಾಕಬೇಕಾಗುತ್ತದೆ. ಯಾತ್ರ ನನ್ನ ಎದುರು ಮಾತಾಡಲು ಸಕ್ಕು ಬಂತು ನನಗೆ. ನನ್ನ ಮುಂದೆ ಒಂದು ಕ್ಷಣನು ನಿಲ್ಲಬೇಡ. ನಿಂತರೆ ನನ್ನ ಹೃದಯದಲ್ಲಿ ಹೆಚ್ಚು ನಚ್ಚಿಗೆ ಅಲ್ಲುವುದು. ಹೋಗುತ್ತೇನೆ ಕ್ರಾಂತಿ, ಹೋಗುತ್ತೇನೆ. ಹೋಗುವುದೊಂದು ಎಚ್ಚರಿಕೆಯ ಮಾತು. ನಿನ್ನಿಂದ ಸರ್ವನಾಶವಾದ ಸಂಸಾರದಲ್ಲಿ ಉಳಿದುಕೊಂಡ ಸಣ್ಣ ಕಿಡಿ ಅಗ್ನಿಯಾಗಿ ಹೊರಹೊಮ್ಮುವುದು ಜ್ವಾಲೆಯಾಗಿ. ಸ್ವಲ್ಪ ಎಚ್ಚರಿಸಿದ್ರೆ ನಾನಿನ್ನು ಬರುವೆ. ಗಣ್ಯಾರ ಈ ನಾನು ಮಕ್ಕಳು ಜೀವಂತ ಆಗಿ ಬಿಟ್ರ ಪುನರ್ಜನ್ಮ ಸಿಕ್ಕಾಗ ಆತ್ ನೋಡ್ರಿ. ಜೀವಂತವಾಗಿ ಬದುಕಿಕೊಂಡು ಹೋದರು ಹೋಗಲಿ. ಹುಲಿಯ ಹೊತ್ತಿದ್ದು ಸತ್ತ ಬಿದ್ದ ಪ್ರಾಣಿಯ ಮಾಂಸವನ್ನು ತಿನ್ನುವುದಿಲ್ಲ. ಹಾಗೂ ಎಷ್ಟೇ ಹಸಿದರು ಜೀವಂತವಾಗಿ ಜಿಗಿದಾಡುವ ಪ್ರಾಣಿಯನ್ನು ಬೇಟೆ ಆಡಿ ತಿನ್ನುವುದು. ಅದರಂತೆ ಕ್ರಾಂತಿರಾಜ ಆ ಗೌಡನ ಮಡಿಲನ್ನು ಮೋಸದಿಂದ ಎದುಕೊಂಡು ಬಂದು ಅನುಭವಿಸುವೆ ಅವಳೊಂದಿಗೆ ಕಾಮ ಸುಖವನ್ನು. ಇದೇ ಇದೇ ನನ್ನ ಮನಸ್ಸಿನಲ್ಲಿಟ್ಟು ಬರೆದಿಟ್ಟಲ್ಲಿ ಅಕ್ಕ ಅವಳ ಜೀವನ ಪರ್ಯಂತ ಪಡೆಯಬೇಕು. ಜೈಲಿಗೆ ಕಳಿಸಿದೆ.
ನಮ್ಮ ಗೋಡಲಿಂದೆಲ್ಲ ಮಾಡನು ಲೋಡ್ ಮಾಡಿ ಬೇರೆಯವರಿಗೆ ಕಳಿಸಿದ್ದೇನೆ. ವೆರಿ ಗುಡ್. ಇದೇ ತರ ನಿನ್ನ ಬುದ್ಧಿ ಬಂದೆ ಇಂಗಿನಿಂದ ಕೆಲಸ ಮಾಡಿದರೆ ನನ್ನ ಸರಿ ಸಮ ಬರವೇ ಹೊಗಳಿಕೆ ಮಾತಿನಿಂದ ಹೊಟ್ಟೆ ತುಂಬುದಿಲ್ಲ ಕ್ರಾಂತಿರಾಜ. ನಮ್ಮ ಮಾವ ಜೈಲು ಸೇರಿದ್ರಿ. ನಿನ್ನೆಲ್ಲ ದೋಣ ನಂಬರ್ ಬಿಸಿಲಸ್ಗೆ ನನ್ನನ್ನು ಪಾರ್ಟ್ನರ್ ಆಗಿ ಮಾಡಿಕೊಳ್ಳುತ್ತೇನೆ ಅಂದಿದ್ದೆ. ಅದು ಇಷ್ಟು ಬೇಗ ಮರ್ತು ಬಿಟ್ಟೆಯ. ಕೊತ್ತ ಮಾತು ಎಟ್ಟ ಗುರಿ ಎಂದ ತಪ್ಪೋಣಲ್ಲ ಏ ಕ್ರಾಂತಿರಾಜ. ಇವತ್ತಿನಿಂದ ನೀನು ನನ್ನ ಪಾರ್ಟ್ನರ್. ಓಕೆನಾ? ಓಕೆ. ಇದೇ ಸಂತೋಷಕ್ಕೆ ಒಂದು ಚಿಕ್ಕ ಪಾರ್ಟಿ. ಲೇತಮ್ಮ, ನಮ್ ದಣ್ಯಾರ ಪಾರ್ಟಿ ಕೊಡು ಅಂದ್ರ ಇವತ್ತು ಹೋಳಿಗೆ ತುಪ್ಪ ತಿನ್ನಂಗ. ಆದಷ್ಟು ಬೇಗ ಎಲ್ಲ ಸಿದ್ಧತೆ ಮಾಡು. ಗೊತ್ತಾತ್ರಿ ದಣ್ಯಾರ. ನೋಡು ಪ್ರಳಯ, ಆ ನಿನ್ನ ಮಾವನ ಆಸ್ತಿಗೆ ಹಾಕುದಾರಳು ಆ ನಿನ್ನ ಅಕ್ಕ. ಅವಳನ್ನು ನಿನ್ನೆ ಹೇಗಾದರೂ ಮಾಡಿ ಹೊರಗಡೆ ಕಳಿಸಿದರೆ ಆ ಆಸ್ತಿಗೆ ನೀನೇ ಅಧಿಪತಿ. ಒಳ್ಳೆ ಅಡೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಾಂತರಾಜ. ಇನ್ನು ಮುಂದೆ ನಾನು ಲಕ್ಷಾಧಿಪತಿ ಅಲ್ಲ ಕೋಟ್ಯಾಧಿಪತಿ. ಬಾಂಡ್ರಿ ಅಪ್ಪ ದಣ್ಯಾರ, ಎಲ್ಲ ರೆಡಿ ಮಾಡ್ಬೇಕಲ್ರಿ. ನಾನು ನಾಲ್ಕೈದಲ್ಲ ಅನ್ರಿ. ಮಂಗೇಶಿ, ನಿನ್ನ ನಾಯ್ಕ ಬಂದ್ರಿ ಏನಿದ್ದಾಳೆ ದಣ್ಯಾರ? ಆಗಲೇ ಫೋನ್ ಮಾಡಿನ್ರಿ, ಮೇಕಪ್ ಮಾಡ್ಕೊಂಡ ಬರ್ತಾಳ್ರಿ. ಫೋನ್ ಮಾಡ್ತಿರ್ಗಪ್ರಿ ಎಲ್ಲಿದಾಗ ಬೇಗ ಮಾಡು ಮಗೇಶಿ. ಮನ ಚಿಗಿತಾ ಇದೆ. ಹಲೋ ಹಲೋ ಹಲೋ, ಲೈನ್ ಕಟ್ ಕಟ್ ಆಗಪ್ಪ. ಹಲೋ ದೊಡ್ಡ ಬಾಯವ, ನಮ್ ದಣ್ಯಾರ ಕಾಯಕತ್ತಾರ. ದೊಡ್ಡ ಬಾ ಯವ ಯವ ನಾ ಎಲ್ಲಿಯಾರೀ ಬಾಂಧ್ಯ ಬಾ ಬಾ ಯವ. ಲೇ ಮಗೇಶಿ, ಅವಾಗಿನ್ನು ಹಣ ಪಟ್ಟಲೇ ಇಲ್ರಿ. ಡ್ಯಾನ್ಸ್ ಮುಗಿದ್ಬೇಕು ಕೊಡ್ಬೇಕಂತ ಹೇಳಿ ನಾ ಮಾಡಿನ್ರಿ. ಆದ್ರ ಅಲ್ಲೇ ಚಾ ಕುಡ್ದು ಬಂದ್ರಿ ದೊಡ್ಡ ಅತ್ತೆ ಅಂಗಡಿ ಹೋಗಿ. ಒಂದ್ 99 ಹೋಗಿನ ಬರ್ರಿ ಈಗ ಬರ್ಬೋದು. ಸಿದ್ಧತೆ ಮಾಡು. Thank you.
Thank you.